ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ನಿರ್ಮಾಣಗೊಂಡ ದೀಪಕ್ ರಾವ್ ಬಸ್ ತಂಗುದಾಣವನ್ನು ಉತ್ತರ ಕ್ಷೇತ್ರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಉದ್ಘಾಟಿಸಿದರು. ಸುರತ್ಕಲ್ನ ಕಾಟಿಪಳ್ಳ ಮೂರನೇ ವಾರ್ಡ್ನ ಶ್ರೀ ಗೋರ್ತಬ್ಬು ದೈವಸ್ಥಾನದ ಮೂರನೇ ವಿಭಾಗದ ಸ್ವಾಗತ ಗೋಪುರದ ಬಳಿ ನಿರ್ಮಿಸಲಾದ ಬಸ್ ನಿಲ್ದಾಣವನ್ನು ಇಂದು ಉದ್ಘಾಟನೆ ಮಾಡಲಾಯಿತು. ಕ್ಷೇತ್ರದಲ್ಲಿ 10 ಹಲವು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ, ಇನ್ನೂ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಶಾಸಕರು ನುಡಿದರು. ಉಪಮೇಯರ್ ಸುಮಂಗಲ ರಾವ್, ಮಂಗಳೂರು ನಗರ ಪಾಲಿಕೆಯ ಸದಸ್ಯ ಲೋಕೇಶ್ ಬೊಳ್ಳಾಜೆ, ಕೃಷ್ಣಾಪುರ ಯುವಕ ಮಂಡಲ ಅಧ್ಯಕ್ಷ ಶಿವಪ್ರಸಾದ್ ಬೊಳ್ಳಾಜೆ, ಶಶಿಧರ ರಾವು, ಶಾಂತ ಗುರಿಕರ, ವಿಶ್ವನಾಥ್ ಮಾಣೆ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಿನಾಯಕ ಫ್ರೆಂಡ್ಸ್ನ ಮೂರನೇ ಬ್ಲಾಕ್ ಸದಸ್ಯರು, ಯುವಕ ಮಂಡಲ ಕಾಟಿಪಳ್ಳ ಕೃಷ್ಣಾಪುರ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಾಲಿಕೆ ಕಾಟಿಪಳ್ಳ ಮೂರನೇ ವಾರ್ಡ್ ಕೋರ್ದಬ್ಬ ದೇವಸ್ಥಾನ ಮೂರನೇ ಬ್ಲಾಕಿನ ಸ್ವಾಗತ ಗೋಪುರ ಏನಿದೆ ಅದರ ಪಕ್ಕ ನಿರ್ಮಾಣಗೊಂಡಂಥ ಈ ದೀಪಕ್ ರಾವ್ ಬಸ್ ತಂಗುದಾಣ, ಈ ಹಿಂದೆ ಯುವಕ ಮಂಡಲ ರಿಜಿಸ್ಟರ್ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆ ಕೃಷ್ಣಾಪುರ, ಈ ಸಂಸ್ಥೆ ಏನಿದೆ 30 ವರ್ಷಗಳ ಹಿಂದೆ ಈ ನಿರ್ಮಾಣಗೊಂಡಂಥ ಏನು ಬಸ್ ಸ್ಟ್ಯಾಂಡ್ ಇದೆ ಅದು ಬಹಳ ಅಜೀರ್ಣ ವ್ಯವಸ್ಥೆಯಲ್ಲಿ ಇರುವಾಗ ಸ್ಥಳೀಯ ಏನು ಸಂಘ ಸಂಸ್ಥೆ ಇದೆ ಅದರ ಮನವಿಯ ಒಂದು ಏನು ಮನವಿ ಇದೆ ಅದಕ್ಕೋಸ್ಕರ ಇದನ್ನು ನವೀಕರಣ ಮಾಡಬೇಕು. ಎದುರುಗಡೆ ರೋಡ್ ಏನಿದೆ ಅದು ಎತ್ತರ ಆಗುವಾಗ ಏನು ನೀರು ನಿಲ್ಲುವಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಈ ಬಸ್ ಸ್ಟ್ಯಾಂಡ್ನ ಒಳಗಡೆ ಬರಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಆಗ್ತಾಯಿತ್ತು. ಇದು ಸ್ವಲ್ಪ ಶೀಟ್ ಎಲ್ಲ ಓಲ್ಡ್ ಆಗಿರೋದ್ರಿಂದ ತುಂಬ ಸಮಸ್ಯೆಗಳನ್ನು ಸಾರ್ವಜನಿಕರು ಎದುರಿಸ್ತಾ ಇದ್ದರು. ಆ ಒಂದು ಏನು ಸಮಸ್ಯೆ ಇದೆ ಅದಕ್ಕೋಸ್ಕರ ಇಲ್ಲಿಯ ಯಾರು ಸಾರ್ವಜನಿಕ ವಾಗಿರುವಂಥ ಸಂಘ ಸಂಸ್ಥೆಗಳು ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳು ನಮಗೆ ಮನವಿಯನ್ನು ಮಾಡಿದರು. ಅದಕ್ಕೋಸ್ಕರ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಈ ಭಾಗದ ಒಂದು ಕಾರ್ಪೊರೇಟರ್ ಆಗಿ ನನ್ನ ಜವಾಬ್ದಾರಿ ಸ್ಥಾನದಲ್ಲಿ ನಿಂತುಕೊಂಡು ಆ ಮನವಿಗೆ ಸ್ಪಂದಿಸಿ ಈ ಭಾಗದಲ್ಲಿ ಒಂದು ನೂತನವಾಗಿ ಅದನ್ನು ಮೊದಲು ಏನಿದೆ ಅದನ್ನು ನೂತನವಾಗಿ ನಿರ್ಮಿಸುವ ಒಂದು ಕಾರ್ಯಕ್ಕೆ ನಾನು ಕೈಹಾಕಿದ್ದೇನೆ. ಅಪೂರ್ವ ಜನಗಳು ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ಸಂಘ ಸಂಸ್ಥೆಗಳ ಬೆಂಬಲದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದು ಕಾಟಿಪಲ್ಲ ಈ ಒಂದು ವಾರ್ಡಿನ ಕೋರ್ದಬ್ಬು ದೇವಸ್ಥಾನ, ವಿಶೇಷವಾಗಿ ಈ ಕಾಟಿಪಲ್ಲ ಈ ಬ್ಲಾಕಿನ ಪರಿಪೂರ್ಣವಾಗಿ, ಯಾಕೆಂದರೆ ಈ ಕಾಟಿಪಲ್ಲ ಕ್ಷೇತ್ರವೇ ಈ ಕೋರ್ದಬ್ಬ ದೇವಸ್ಥಾನ ಎನ್ನುವುದಕ್ಕೆ ಎರಡು ಮಾತೇ ಇಲ್ಲ. ಅಂತಹ ಒಂದು ಈ ದೇವಸ್ಥಾನದ ಪವಿತ್ರ ಏನಿದೆ ಅಂತ ಇದು ನಮಗೆಲ್ಲರಿಗೂ ಅರಿಯುವಂಥ ವಿಷಯ. ಯಾಕೆಂದರೆ ಇವತ್ತು ನಮ್ಮ ಕಾರ್ಪೊರೇಟರ್ ಆಗಂಥ ತಿಲಕ್ ಇವರು ಲೋಕೇಶ್ ಬೊಲ್ಲಾಜರವರು ಒಳ್ಳೆ ಒಳ್ಳೆ ಕೆಲಸ ಈ ಕಾಟಿಪಲ್ಲದಲ್ಲಿ ಪ್ರತಿಯೊಂದು ಎಷ್ಟು ವರ್ಷದಿಂದ ಆಗದಂಥ ಕೆಲಸಗಳನ್ನು ಈ ವಠಾರದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ಸಂತಸದ ವಿಷಯ.